ನೋಡಿ, ತುಮಕೂರಿನಲ್ಲಿ ಇವತ್ತು ಮಹಾಗಣಪತಿ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಈ ಮೆರವಣಿಗೆಗೆ ಪಾಲ್ಗೊಳ್ಳೋದಕ್ಕಂಥೇಳಿ ಸಾವಿರಾರು ಜನ ಬರ್ತಾರಲ್ಲ, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೋಗಬೇಡಿ ಅಂತ ನಿರ್ಬಂಧ ಹೇರಿರು. ತುಮಕೂರು ವಿವಿ ವಿದ್ಯಾರ್ಥಿಗಳಿಗೆ ನಿರ್ಬಂಧವೇರಿ ಈಗ ಆದೇಶವನ್ನು ಹೊರಡಿಸ್ತಾ ಇದ್ದ. ಮನವಿ ಮಾಡಿಕೊಂಡಿದ್ದು ಪೊಲೀಸರು. ಈ ಪೊಲೀಸರ ಮನವಿಯ ಮೇರೆಗೆ ತುಮಕೂರು ವಿವಿ ಸುತ್ತಲೆಯನ್ನ ಹೊರಡಿಸಿದೆ. ವಿದ್ಯಾರ್ಥಿಗಳನ್ನ ಇನ್ವೈಟ್ ಮಾಡಿ ಶಾಂತಿಯನ್ನ ಭಂಗ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೊಡೋದರ ಜೊತೆಗೆ ಒತ್ತಾಯ ಪೂರ್ವಕವಾಗಿ ಮೆರವಣಿಗೆಯಲ್ಲಿ ತೊಡಗಿಕೊಳ್ಳಬೇಡಿ, ಬಾಬಾ ಅಂತ ಫೋರ್ಸ್ ಮಾಡೋದಿದ್ರು ಆ ಥರ ಏನಾದರೂ ಕರೆದ್ರೆ ಹೋಗಬೇಡಿ, ಆಮೇಲೆ ಯಾವುದೇ ಅಹಿತಕರ ಘಟನೆಯಲ್ಲೂ ಕೂಡ ತೊಡಗಿಕೊಳ್ಳಬೇಡಿ ಅಂತ ಸೂಚನೆ ಕೊಡಿದ. ತುಮಕೂರು ವಿವಿ ಕುಲ ಸಚಿವೆ ನಹೀದಾ ಜಂಜಮ್ ಈ ಆದೇಶ ಹೊರಡಿಸಿರೋದು. ಆದೇಶದ ಪ್ರತಿ ಗಮನಿಸ್ತಾ ಇದ್ದೀರಿ. ಇವತ್ತು ಹಿಂದೂ ಗಣಪತಿ ವಿಸರ್ಜನಾ ಮಹಾಗಣಪತಿ ವಿಸರ್ಜನೆಯ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಸೇರ್ತಾರೆ. ಏನಾದರೂ ಆಗ್ಬಿಡುತ್ತೆ ಅಂತಲ್ಲ, ಯಾಕೆಂದರೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ, ಸುತ್ತಮುತ್ತ ಆಗ್ತಾ ಇರುವಂತಹ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಏನೇನು ಆಗ್ತಾ ಇದೆ ಅಂತೇಳಿ. ಹಾಗಾಗಿ ಏನಾದರೂ ಗಲಭೆ ಗಲಾಟೆ ಪ್ರಚೋದನೆ ಕೊಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಏನಾದರೂ ಬಳಸ್ಕೊಂಡು ಬಿಟ್ರೆ, ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿವಿ ಈ ಆದೇಶವನ್ನು ಹೊರಡಿಸಿರೋದು. ನೋಡಿ, ತುಮಕೂರಿನಲ್ಲಿ ಇವತ್ತು ಮಹಾಗಣಪತಿ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಈ ಮೆರವಣಿಗೆಗೆ ಪಾಲ್ಗೊಳ್ಳೋದಕ್ಕಂಥೇಳಿ ಸಾವಿರಾರು ಜನ ಬರ್ತಾರಲ್ಲ, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೋಗಬೇಡಿ ಅಂತ ನಿರ್ಬಂಧ ಹೇರಿರು. ತುಮಕೂರು ವಿವಿ ವಿದ್ಯಾರ್ಥಿಗಳಿಗೆ ನಿರ್ಬಂಧವೇರಿ ಈಗ ಆದೇಶವನ್ನು ಹೊರಡಿಸ್ತಾ ಇದ್ದ. ಮನವಿ ಮಾಡಿಕೊಂಡಿದ್ದು ಪೊಲೀಸರು. ಈ ಪೊಲೀಸರ ಮನವಿಯ ಮೇರೆಗೆ ತುಮಕೂರು ವಿವಿ ಸುತ್ತಲೆಯನ್ನ ಹೊರಡಿಸಿದೆ. ವಿದ್ಯಾರ್ಥಿಗಳನ್ನ ಇನ್ವೈಟ್ ಮಾಡಿ ಶಾಂತಿಯನ್ನ ಭಂಗ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೊಡೋದರ ಜೊತೆಗೆ ಒತ್ತಾಯ ಪೂರ್ವಕವಾಗಿ ಮೆರವಣಿಗೆಯಲ್ಲಿ ತೊಡಗಿಕೊಳ್ಳಬೇಡಿ, ಬಾಬಾ ಅಂತ ಫೋರ್ಸ್ ಮಾಡೋದಿದ್ರು ಆ ಥರ ಏನಾದರೂ ಕರೆದ್ರೆ ಹೋಗಬೇಡಿ, ಆಮೇಲೆ ಯಾವುದೇ ಅಹಿತಕರ ಘಟನೆಯಲ್ಲೂ ಕೂಡ ತೊಡಗಿಕೊಳ್ಳಬೇಡಿ ಅಂತ ಸೂಚನೆ ಕೊಡಿದ. ತುಮಕೂರು ವಿವಿ ಕುಲ ಸಚಿವೆ ನಹೀದಾ ಜಂಜಮ್ ಈ ಆದೇಶ ಹೊರಡಿಸಿರೋದು. ಆದೇಶದ ಪ್ರತಿ ಗಮನಿಸ್ತಾ ಇದ್ದೀರಿ. ಇವತ್ತು ಹಿಂದೂ ಗಣಪತಿ ವಿಸರ್ಜನಾ ಮಹಾಗಣಪತಿ ವಿಸರ್ಜನೆಯ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಸೇರ್ತಾರೆ. ಏನಾದರೂ ಆಗ್ಬಿಡುತ್ತೆ ಅಂತಲ್ಲ, ಯಾಕೆಂದರೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ, ಸುತ್ತಮುತ್ತ ಆಗ್ತಾ ಇರುವಂತಹ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಏನೇನು ಆಗ್ತಾ ಇದೆ ಅಂತೇಳಿ. ಹಾಗಾಗಿ ಏನಾದರೂ ಗಲಭೆ ಗಲಾಟೆ ಪ್ರಚೋದನೆ ಕೊಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಏನಾದರೂ ಬಳಸ್ಕೊಂಡು ಬಿಟ್ರೆ, ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿವಿ ಈ ಆದೇಶವನ್ನು ಹೊರಡಿಸಿರೋದು. ನೋಡಿ, ತುಮಕೂರಿನಲ್ಲಿ ಇವತ್ತು ಮಹಾಗಣಪತಿ ವಿಸರ್ಜನೆಯ ಹಿನ್ನೆಲೆಯಲ್ಲಿ ಈ ಮೆರವಣಿಗೆಗೆ ಪಾಲ್ಗೊಳ್ಳೋದಕ್ಕಂಥೇಳಿ ಸಾವಿರಾರು ಜನ ಬರ್ತಾರಲ್ಲ, ಈ ಸಂದರ್ಭದಲ್ಲಿ ವಿದ್ಯಾರ್ಥಿಗಳಿಗೆ ಹೋಗಬೇಡಿ ಅಂತ ನಿರ್ಬಂಧ ಹೇರಿರು. ತುಮಕೂರು ವಿವಿ ವಿದ್ಯಾರ್ಥಿಗಳಿಗೆ ನಿರ್ಬಂಧವೇರಿ ಈಗ ಆದೇಶವನ್ನು ಹೊರಡಿಸ್ತಾ ಇದ್ದ. ಮನವಿ ಮಾಡಿಕೊಂಡಿದ್ದು ಪೊಲೀಸರು. ಈ ಪೊಲೀಸರ ಮನವಿಯ ಮೇರೆಗೆ ತುಮಕೂರು ವಿವಿ ಸುತ್ತಲೆಯನ್ನ ಹೊರಡಿಸಿದೆ. ವಿದ್ಯಾರ್ಥಿಗಳನ್ನ ಇನ್ವೈಟ್ ಮಾಡಿ ಶಾಂತಿಯನ್ನ ಭಂಗ ಮಾಡುವಂತಹ ಸಾಧ್ಯತೆ ದಟ್ಟವಾಗಿದೆ. ಹೀಗಾಗಿ ವಿದ್ಯಾರ್ಥಿಗಳು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹ ಸೂಚನೆಯನ್ನ ಕೊಡೋದರ ಜೊತೆಗೆ ಒತ್ತಾಯ ಪೂರ್ವಕವಾಗಿ ಮೆರವಣಿಗೆಯಲ್ಲಿ ತೊಡಗಿಕೊಳ್ಳಬೇಡಿ, ಬಾಬಾ ಅಂತ ಫೋರ್ಸ್ ಮಾಡೋದಿದ್ರು ಆ ಥರ ಏನಾದರೂ ಕರೆದ್ರೆ ಹೋಗಬೇಡಿ, ಆಮೇಲೆ ಯಾವುದೇ ಅಹಿತಕರ ಘಟನೆಯಲ್ಲೂ ಕೂಡ ತೊಡಗಿಕೊಳ್ಳಬೇಡಿ ಅಂತ ಸೂಚನೆ ಕೊಡಿದ. ತುಮಕೂರು ವಿವಿ ಕುಲ ಸಚಿವೆ ನಹೀದಾ ಜಂಜಮ್ ಈ ಆದೇಶ ಹೊರಡಿಸಿರೋದು. ಆದೇಶದ ಪ್ರತಿ ಗಮನಿಸ್ತಾ ಇದ್ದೀರಿ. ಇವತ್ತು ಹಿಂದೂ ಗಣಪತಿ ವಿಸರ್ಜನಾ ಮಹಾಗಣಪತಿ ವಿಸರ್ಜನೆಯ ಕಾರ್ಯಕ್ರಮ ಇದೆ. ಈ ಹಿನ್ನೆಲೆಯಲ್ಲಿ ಸಾವಿರಾರು ಜನ ಸೇರ್ತಾರೆ. ಏನಾದರೂ ಆಗ್ಬಿಡುತ್ತೆ ಅಂತಲ್ಲ, ಯಾಕೆಂದರೆ ಉದಾಹರಣೆಗಳು ಸಿಗ್ತಾ ಇದ್ದಾವೆ, ಸುತ್ತಮುತ್ತ ಆಗ್ತಾ ಇರುವಂತಹ ಉದಾಹರಣೆಗಳು ಸಿಗ್ತಾ ಇದ್ದಾವೆ ಏನೇನು ಆಗ್ತಾ ಇದೆ ಅಂತೇಳಿ. ಹಾಗಾಗಿ ಏನಾದರೂ ಗಲಭೆ ಗಲಾಟೆ ಪ್ರಚೋದನೆ ಕೊಡುವಂಥ ಸಂದರ್ಭದಲ್ಲಿ ವಿದ್ಯಾರ್ಥಿಗಳನ್ನು ಏನಾದರೂ ಬಳಸ್ಕೊಂಡು ಬಿಟ್ರೆ, ಹಾಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಿವಿ ಈ ಆದೇಶವನ್ನು ಹೊರಡಿಸಿರೋದು. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ, ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.